ಸರ್ ಎದ್ದೇಳಿ ಸರ್ ಪ್ಲೀಸ್ ಸರ್ ಬನ್ನಿ ಸರ್ ಫೋಟೋ ತೆಗ್ಸೋಣ. ಪಾಪ ಮಕ್ಕಳಿದ್ದಾಗ ಯಾವಾಗ ಯಾವಾಗ ಏನೇನು ಯಾವಾಗ ಖಾಲಿ ಆಗುತ್ತೋ ಯಾವಾಗ ಯಾವಾಗ ಓಡ್ಬೇಕಾಗ್ತೋ ರಾತ್ರಿ ಹೊತ್ತು ಗೊತ್ತೇ ಆಗಲ್ಲ ಒಂದೊಂದ್ಸಲ ಅಂತೂ. ರಾತ್ರಿ 12:30 ಆದರೂ ಇನ್ನ ದಪ್ಪ ದಪ್ಪ ಕಣ್ ಬಿಟ್ಕೊಂಡು ಆಟ ಆಡ್ತೀಯಾನೆ ಹಿಂಗಿಟ್ಕೊಂಡಿದ್ದಾನೆ. ಜೈ ಸಿಂಬಾ. ವೆರಿ ನ್ಯೂ ಬ್ಲಾಗ್. ಇವತ್ತು ಇನ್ನೊಂದ್ಸತಿ ಫೋಟೋ ತೆಗ್ಸಕ್ ಹೋಗ್ತಿದ್ದೀವಿ ಮಗುದು ಪಾಸ್ಪೋರ್ಟ್. ಇದು ಆಕ್ಚುಲಿ ಇಂಡಿಯನ್ ವೀಸಾಗೆ. ಸೊ ಈಗ ಎದ್ದಿದ್ದಾನೆ ಬಟ್ ಗೊತ್ತಿಲ್ಲ, ಅಕಸ್ಮಾತ್ ಏನಾದರೂ ಕಾರಲ್ಲಿ ಹೋಗ್ತಾ ಏನದು ಅಳ್ಳಾಡುತ್ತಲ್ಲ, ಸೊ ಹಾಗಾಗಿ ನಿದ್ದೆ ಬರ್ಬೋದೇನೋ. ಹೋಪ್ಫುಲ್ಲಿ ನಾಟ್ ನಿದ್ದೆ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಇವತ್ತು ಎಷ್ಟು ಹರ್ಸಾಹಸ ಪಡಬೇಕಾಗುತ್ತೋ ಅಂತ. ಅಲ್ವಾ, ನಿಮಗೇನನ್ಸುತ್ತೆ? ಸುಲಭ ಆಗುತ್ತೆ ಅನ್ಕೋತೀಯ? ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಅಂತಾನೆ. ಸೊ ಈ ಥರ ಕಾರ್ ಸೀಟ್ ಅಂದರೆ ಮನೆಯಿಂದ ನಾವು ಸ್ಟ್ರಾಲರ್ ಮನೆಯೊಳಗಡೆ ಅಂತ ತೊಗೊಂಡೋಗಲ್ಲ, ಕಾರಲ್ಲೇ ಬಿಟ್ಬಿಟ್ಟಿರ್ತೀವಿ. ಸೊ ಹೊರಗಡೆ ಹೋದಾಗ ಎಲ್ಲಿ ಬೇಕೋ ಅಲ್ಲಿ ಸ್ಟ್ರಾಲರಿಗೆ ಫಿಕ್ಸ್ ಮಾಡ್ಕೋಬೋದು ಅಂತ. ಕಾರ್ ಸೀಟ್ ಒಂದು ಈ ಥರ ಎತ್ಕೊಂಡು ಹೋಗಬೇಕಾಗತ್ತೆ. ಆಯಿತಾ, ಕೂತ್ಕೊಳ್ಳ ಸರ್. ಸೊ ಬಂದಿದ್ದೀವಿ, ತಲುಪಿದ್ದೀವಿ. ಮತ್ತೆ ಬಂದ್ವಿ ಸರ್. ಎದ್ದೇಳಿ ಸರ್ ಪ್ಲೀಸ್ ಸರ್ ಬನ್ನಿ ಸರ್ ಫೋಟೋ ತೆಗ್ಸೋಣ. ಇನ್ನೊಂದ್ಸಲ ತೆಗ್ಸೋಣ ಬನ್ನಿ ಸರ್, ಇಂಡಿಯಾ ಹೋಗೋಣ. ಸಾರಿ ಸರ್, ಬನ್ನಿ ಸರ್. ಎದ್ದೇಳಿ ಸರ್. ಸರ್ ಎದ್ದೇಳಿ ಸರ್ ಪ್ಲೀಸ್ ಸರ್, ಎಚ್ಚರ ಮಾಡ್ಕೊಳ್ಳಿ ಸರ್. ರಾತ್ರಿ ಹೊತ್ತು ಮಾತ್ರ ನಿದ್ದೆನೆ ಮಾಡಲ್ಲ ಸರ್, ಈಗ ಎದ್ದೇಳಿ ಸರ್. ರಾತ್ರಿ ಹೊತ್ತು ಚೆನ್ನಾಗಿ ನೈಟ್ ಡ್ಯೂಟಿ ಕೊಡ್ತೀರಲ್ಲ ಸರ್, ಈಗ ಎದ್ದೇಳಿ ಬನ್ನಿ ಸರ್, ಹೋಗೋಣ. ಎದ್ದೇಳಮ್ಮ ಬಂಗಾರ. ಈಗ ಮತ್ತೆ ಸರಿದೆ, ಅವ್ನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ ದಾರಿಯಲ್ಲಿ, ಈಗ ಅಳ್ತಾನೆ. ಮತ್ತೆ ಸ್ಟಾರ್ಟ್. ಬಟ್ ಈಗ ಇಲ್ಲೇ ಎಬ್ಬಿಸ್ಕೊಂಡು ಹೊರಗಡೆ ಕರ್ಕೊಂಡು ಹೋಗೋಣ ಇವನ್ನ. ಎತ್ಕೊಳ್ಳ ಹೊರಗಡೆ ನೋಡೋಣ, ಒಂಚೂರು ಗಾಳಿಗೆ ಇದಾಗ್ಬೋದು ಏನೋ. ಹಂಗೆ ಮಾಡು. ಸರ್ ಬನ್ನಿ ಸರ್, ಆಚೋಣ. ಇದೇಳ್ ಬಂಗಾರ, ಅವ್ರ ಕಡೆ ಗಾಳಿ ಇದೆಯಾ ಅಂತ? ಇಲ್ಲ. ಯೂಸ್ ಮಾಡ್ಲಾ? ಸದ್ಯ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತಲ್ವಾ? ಸ್ವಲ್ಪ ಪರವಾಗಿಲ್ಲ, ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಇದೆ. ಸಿಪ್ಸ್ ಸಿಪ್ಸ್ ಎದ್ದೇಳೋ ಬಂಗಾರ. ಓ ಪಾಪು ಎದ್ದಿದ್ದಾನೆ, ಈಗ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೋಪ್ಫುಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ ಅಂತ. ಓಪನ್ ಮಾಡಲ ಆಯ್ತು. ಫೋಟೋ ತೆಗ್ದಿದ್ದು 2 ನಿಮಿಷಕ್ಕೆ ಎದ್ದಿದ್ದ ಅಷ್ಟೇ, ಅದಾದ ತಕ್ಷಣ ಹಾಲು ಕುಡ್ದ ಮಲ್ಕೊಂಡ್ಬಿಟ್ಟ. ಬಟ್ ಫೋಟೋದ ಕೆಲಸ ಅಂತೂ ಆಯಿತು. ಇಂಡಿಯನ್ ವೀಸಾದು ರಿಕ್ವೈರ್ಮೆಂಟ್ಸ್ ಬೇರೆ ಇತ್ತು, ಸೊ ಹಾಗಾಗಿ ಆ ರಿಕ್ವೈರ್ಮೆಂಟ್ಸ್ ಪ್ರಕಾರ ಇವತ್ತು ಫೋಟೋ ತೆಗೆಸ್ಕೊಂಡು, ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಸಾಫ್ಟ್ ಕಾಪಿನೂ ಬೇಕಿತ್ತು. ಸೊ ಎರಡೂ ಸೇರಿ ನಮಗೆ $56 ಆಯಿತು. ಎರಡು ಫೋಟೋಗೆ 3,000 ರೂಪಾಯಿ. ಬಟ್ ಏನು ಮಾಡೋದು, ಬೇಕೇ ಬೇಕಲ್ಲ, ಅರ್ಜೆಂಟು ಬರಬೇಕಲ್ಲ. ಅದೇ, ಒಂದಿನ ಪಾಸ್ಪೋರ್ಟ್ ಬಂದಿಲ್ಲ. ಬಟ್ ಪಾಸ್ಪೋರ್ಟ್ ಬರೋಕ್ಕೆ ಮುಂಚೆ ಇಂಡಿಯನ್ ಡಾಕ್ಯುಮೆಂಟ್ಸ್ ಏನೇನು ಬೇಕಿತ್ತು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಯಾಕೆಂದ್ರೆ ಒಂದ್ಸಲ ಪಾಸ್ಪೋರ್ಟ್ ಬರ್ತೀವಿ, ಹಂಗೆ ಪಾಸ್ಪೋರ್ಟ್ ನಂಬರ್ ಹಾಕ್ಬಿಟ್ಟು ಕಳ್ಸಕ್ಕೆ ಸರಿ ಹೋಗುತ್ತೆ. ಸೊ ಯಾವತ್ತು ಕೈಗೆ ಬರುತ್ತೆ ಅವತ್ತೇ ಇಮ್ಮಿಡಿಯೇಟ್ ಇಂಡಿಯನ್ ವೀಸಾ ಅಪ್ಲೈ ಮಾಡಬೇಕು. ಸೊ ಅದಕ್ಕೆ ಅಪ್ಲಿಕೇಶನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಫೋಟೋ ಬೇಕಿತ್ತು, ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಎರಡೂ ಬೇಕಿತ್ತು, ಎರಡೂ ಆಯಿತು. ದೆನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಕೆಲಸ ಅಂದರೆ ಬ್ಯಾಂಕಿಗೆ ಹೋಗ್ಬಿಟ್ಟು DD ತಗೋಬೇಕು. ಒನ್ ಸೆಕೆಂಡ್, ಹಿಂದ್ಗಡೆ ಅವರು ಸೀಲ್ ಹಾಕ್ತಿದ್ದಾರಾ? ಸರಿ, ಯಾಕೆಂದ್ರೆ ಇಲ್ಲಿ ರೂಲ್ಸ್ ಹೆಂಗಿದೆ ಅಂದರೆ
ಹಿಂದ್ಗಡೆ ಯಾವತ್ತು ಯಾವ ಸ್ಟುಡಿಯೋದಲ್ಲಿ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ ಸ್ಟುಡಿಯೋದಲ್ಲಿ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ಸೈನು ಸೀಲು ಹಾಕಿರ್ಬೇಕು. ಅದಿಲ್ಲ ಅಂದರೆ ಫೋಟೋ ರಿಜೆಕ್ಟ್ ಮಾಡ್ತಾರೆ ಕೆನಡಿಯನ್ ವೀಸಾಗಳಲ್ಲಿ. ಕೆನಡಾದಿಂದ ಯಾವುದೇ ವೀಸಾಗೆ ಅಪ್ಲೈ ಮಾಡಿದ್ರು ಆ ಥರ ಕೆಲಸಗಳಾಗುತ್ತೆ. ಸೊ ಅದು ಸೀಲ್ ಇಲ್ಲ ಅಂದರೆ ಮಾತ್ರ ಹುಷಾರಾಗಿ ನೋಡ್ಕೋಬೇಕು, ಫಸ್ಟೇ ಹಾಕಿಯಾರಂತಿಲ್ಲ ಅಂದ್ರೆ ಹೋಗಿ ಹಾಕಿಸ್ಕೊಂಬರ್ಬೇಕಾಯ್ತು. ಸೊ ಅದೆರಡು ಹಾಕಿದರೆ ಈ ಎಲ್ಲ ಕೆಲಸಗಳಂತೂ ನಡೀತಾ ಇದೆ. ಜಸ್ಟ್ ಈಗ ವೇಟಿಂಗ್, ಪ್ರಾಸೆಸಿಂಗ್ ಟೈಮ್ ವೇಟಿಂಗ್ ಅಷ್ಟೇ. ಒಂದ್ಸಲ ಇಂಡಿಯನ್ ವೀಸಾ ಅಪ್ಲೈ ಮಾಡಿಬಿಟ್ರೆ ಫುಲ್ ವೇಟ್ ಮಾಡೋದಷ್ಟೇ. ಬರ್ತಿರಂಗೆ ಸೂಟ್ ಕೇಸ್ ರೆಡಿ ಮಾಡಿ ಇಟ್ಕೊಂಡಿದೀವಿ, ಹೊರಡೋದು. ಸೈನ್ ಅಂತ ಮಗುದು ಫೋಟೋ ಸಾಫ್ಟ್ ಕಾಪಿ ಇಮೇಲ್ಗೆ ಬಂದಿರಲಿಲ್ಲ, ಅದಕ್ಕೆ ಮೇಘ ಮತ್ತೆ ಕೇಳ್ಕೊಂಬರಕ್ಕೆ ಹೋಗಿದ್ದಾಳೆ ಬಂದಿಲ್ಲ ಅಂತ. ಸೊ ನಾನು ಮಗುನ ಇಲ್ಲೇ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಎಮ್ಮಿ ಎಮ್ಮಿ ಆಗಿರೋ ಕುರ್ಮಾ ಮಾಡ್ಕೊಂಡಿದ್ದೀನಿ ರಾತ್ರಿ ಡಿನ್ನರ್ಗೆ. ಹಾಗೆ ಕುರ್ಮಾ ಜೊತೆಗೆ ಇವತ್ತು ನನ್ನ ಫೇವ್ರೆಟ್, ಆಲ್ ಟೈಮ್ ಫೇವ್ರೇಟು ರಾಗಿ ದೋಸೆ. ರಾಗಿ ದೋಸೆ ತುಂಬ ದಿವಸ ಆಗಿತ್ತಾಗಲೇ ಈ ವಾರದಲ್ಲಿ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಸೊ ಕುರ್ಮಾ ಜೊತೆ ಇವತ್ತು ರಾಗಿ ದೋಸೆ ಟ್ರೈ ಮಾಡೋಣ ಅಂತಿದ್ದೆ. ಅವತ್ತು ನಾನು ಟ್ರೈ ಮಾಡಿರಲಿಲ್ಲ, ಯಾಕೆಂದರೆ ಕುರ್ಮಾನ ಚಪಾತಿ ಜೊತೆ ರೊಟ್ಟಿ ಜೊತೆ ಮಾಡ್ಕೋತಾ ಇದ್ದೆ. ಫಸ್ಟ್ ಟೈಮ್ ರಾಗಿ ದೋಸೆ ಜೊತೆ ಮಾಡ್ಕೊತಿದ್ದೆ, ಕಾಂಬಿನೇಷನ್ ಸೂಪರಾಗಿತ್ತು. ಮೇಘಂಗೆ ಮಾಮೂಲಿ ಅನ್ನ, ಮೆಣಸಿನ ಸಾರು, ಹಾಲನ್ನು, ಗಂಜಿ ಜೊತೆಗೆ ಹಾಗೆ ಸಬ್ಸಿಗೆ ಸೊಪ್ಪು ಪಲ್ಯ. ಆ್ಯಕ್ಚುಲಿ ಪ್ರಶಾಂತ್ ಊಟ ಮಾಡ್ತಾ ಇದ್ದಾರೆ, ಆಗಲೇ ಟೈಮ್ 10:30 ಆಗೋಗಿದೆ. ನನಗೆ ಊಟ ಎಲ್ಲ ಬಡಿಸಿ ನಂದೆಲ್ಲ ಆದಮೇಲೆ ಅವ್ರು ತೊಗೊಂಡ್ರು. ಈಗ ನಾನು ಮಗುಗೆ ಹಾಲು ಕುಡಿಸ್ದೆ, ಬಟ್ ಹಾಲು ಕುಡಿಸಾದ್ಮೇಲೆ ಡೈಪರ್ ಚೇಂಜ್ ಮಾಡೋಕ್ಕೆ ನೋಡ್ತೀನಿ, ಡೈಪರೇ ಖಾಲಿ ಆಗೋಗ್ಬಿಟ್ಟಿದೆ. ಹಾಗಾಗಿ ನಾನು ಪ್ರಶಾಂತ್ಗೀಗ ಹೇಳಬೇಕು. ಪ್ರಶೋ ಕೇಳಿಸ್ತಾ ಕೇಳಿಸ್ತು ಅಂತದ್ದು ಹೋಗಿ ಡೈಪರ್ ತರಬೇಕಾದ್ರೆ ನಾನು ನೋಡಲೇ ಇಲ್ಲ, ಸ್ಟಾಕ್ ಔಟ್ ಆಗೋಗಿದೆ. ತರ್ತೀಯಾ ಪಾಪ? ಆಯ್ತಾ ಊಟ? ಹೋಗಿ ತರಬೇಕಲ್ಲ. 10:30 ಆಗಿತ್ತು. ಎಷ್ಟೊತ್ತಿಗೆ ಕ್ಲೋಸ್? 11. 11 ಈಗ ಹೋಗಿ ತರ್ತೀಯಾ? ಎಷ್ಟೇ ಆರ್ಗನೈಸ್ ಆಗಿಟ್ಕೊಂಡ್ರು ಏನಾದರೂ ಒಂದು ಖಾಲಿ ಆಗ್ತಾನೆ ಇರುತ್ತೆ. ಸರಿ ಬೇಗ ಹೋಗ್ತಾರ್ತೀನಿ ಬಿಡಿ, ಲೇಟ್ ಅಂತ. ಸೊ 10:00 ಹೇಳಿದ್ಲು ಮೇಘ ಡೈಪರ್ ಖಾಲಿ ಆಗಿದೆ ಅಂತ. ಮಕ್ಕಳಿದ್ದಾಗ ಯಾವಾಗ ಯಾವಾಗ ಏನೇನು ಯಾವಾಗ ಖಾಲಿ ಆಗುತ್ತೋ, ಯಾವಾಗ ಯಾವಾಗ ಓಡಬೇಕಾಗ್ತೋ ರಾತ್ರಿ ಹೊತ್ತು ಗೊತ್ತೇ ಆಗಲ್ಲ ಒಂದೊಂದ್ಸಲ ಅಂತೂ. ಸೊ ಯಾವಾಗ ಏನು ಬೇಕಾದರೂ ಓಡೋಗಲೇಬೇಕು, ಎಷ್ಟೇ ರಾತ್ರಿ ಹೊತ್ತು ಓಡೋಗ್ಬಾರ್ದು ಅಂತ ಎಲ್ಲ ತಂದಿಟ್ಕೊಂಡಿರ್ತೀವಿ, ಬಟ್ ಸ್ಟಿಲ್ ಏನಾದರೂ ಒಂದು ಮುಗ್ದೋಗ್ತಾನೆ ಇರುತ್ತೆ, ಹೋಗಲೇಬೇಕಾಗ್ತಿರುತ್ತೆ. ಈಗ ನಾನು ವಾಲ್ಮಾರ್ಟ್ಗೆ ಹೋಗ್ತೀನಿ, 11 ಗಂಟೆ ಕ್ಲೋಸ್, ಅಷ್ಟೊಳಗಡೆ ಹೋಗಿ ತರಬೇಕು. ಇನ್ ಕೇಸ್ ಅಷ್ಟೊತ್ತು ಕ್ಲೋಸ್ ಆದರೆ ದೆನ್ ಶಾಪರ್ಸ್ ಡ್ರಗ್ ಮಾಡ್ಕೊ ಹೋಗ್ಬೇಕು, ಅದು 24 hours ಓಪನ್ ಇರುತ್ತೆ. ರಾತ್ರಿ 10:30 ಆದರೂ ಫುಲ್ಲು ಜನ ಇದ್ದಾರೆ ವಾಲ್ಮಾರ್ಟಲ್ಲಿ. ಇನ್ನ ಯಾವಾಗ ಬಂದರೂ ಫುಲ್ಲು ಜನ, ಬಾಗ್ಲಾಕೋವರೆಗೂ ಜನ ಜನ ಜನ. ಹ್ಯಾಲೋವಿನ್ ಬರ್ತಾ ಇದೆ ಅಂತ ಆಲ್ರೆಡಿ ಎಲ್ಲ ರೆಡಿ ಆಗ್ತಾ ಇದೆ. ಪಂಪ್ಕಿನ್ದು ಹಗ್ಗಿಸ್ ತಗೋಬೇಕು ಡೈಪರು. ಒಂದು ನ್ಯೂ ಬೋರ್ನ್ ಇತ್ತಾಗಬೇಕು. ರಾತ್ರಿ 12:30 ಆಯಿತು, ಎಲ್ಲ ಏನೇನು ಬೇಕೋ ಎಲ್ಲ ತಂದಿದ್ದೇನೋ ಆಯಿತು. 11 ಗಂಟೆಯೊಳಗೆ ತೊಗೊಂಬಂದೆ, ಆದರೆ ಇನ್ನು ಈ ಹುಡುಗ ಮಲ್ಕೊಂಡಿಲ್ಲ, ಆಟ ಆಡಿಸ್ತಾ ಇದ್ದೇನೆ ಅಪ್ಪ ಅಮ್ಮನ. ರಾತ್ರಿ 12:30 ಆದರೂ ಇನ್ನು ದಪ್ಪ ದಪ್ಪ ಕಣ್ಣು ಬಿಟ್ಕೊಂಡು ಆಟ ಆಡ್ತಿದ್ದಾನೆ. ಅವನಂತೂ ಮಲ್ಗೋ ಸೂಚನೆನೇ ಕಾಣಿಸ್ತಾ ಇಲ್ಲ. ಅವನು ಈಗ ಎದ್ದಿದ್ದಾನಲ್ಲ, ಏನು ಮಾಡೋದು? ಅವ್ನು ಜನರಲಿ ಈ ನಡುವೆ ಅಂತೂ 1.5-2 ಗಂಟೆ ಮೇಲೆ ಮಲ್ಕೊಳ್ಳೋದು, ಎರಡಂತೂ ಆಗ್ತಾ ಇದೆ. ಹಂಗಾಗಿ ನೀವು ನಮ್ಮನ್ನು 24 hours ನಾವು ಎದ್ದೇ ಇರ್ತೀವಿ. ಯಾಕೆ ಅಂದರೆ ರಾತ್ರಿಗೆ 2 ಗಂಟೆಗೆ ಮಲ್ಕೊಂಡ್ರೆ ಅವನು 2.5-3 hoursದು ನ್ಯಾಪ್ ತೊಂತಾನೆ, ಅದಾದ್ಮೇಲೆ ಮತ್ತೆ ಹಶ್ವಾಗುತ್ತೆ, ಮತ್ತೆ ಎದ್ದೇಳ್ತಾನೆ. ಹಂಗಾಗಿ ಶಾರ್ಟ್ ನ್ಯಾಪಲ್ಲಿ ನಮಗೂ 3 hours ಮ್ಯಾಕ್ಸ್ ನಿದ್ದೆ ಒಟ್ಟಿಗೆ ಆದರೆ ಹೆಚ್ಚು. ಆಮೇಲೆ ಮತ್ತೆ ಎದ್ದೇಳುತ್ತೆ, ಮತ್ತೆ ಅದು ಬ್ರೇಕ್ ಆಗುತ್ತೆ, ಮತ್ತೆ ನಿದ್ದೆ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಮಧ್ಯಾಹ್ನ ಒಂದು 1.5 hours ಒಂದು ಶಾರ್ಟ್ ನ್ಯಾಪ್ ತೊಂತೀವ ಅಷ್ಟೇ. ಯಾಕೆಂದರೆ ನಮ್ಗೆ ಸ್ವಲ್ಪ ಅಭ್ಯಾಸ ಇಲ್ಲ, ಲೇಟಾಗಿ ಅಂದರೆ 10 ಗಂಟೆ ಹಂಗೆ ಎದ್ದು ಅಭ್ಯಾಸ ಇಲ್ಲ. 8:30 ಹಂಗೆ ಎದ್ಬಿಡ್ತೀವಿ ಮ್ಯಾಕ್ಸು. ಅದಾದಮೇಲೆ ಊಟ ಎಲ್ಲ ಆದಮೇಲೆ ಮಲ್ಕೊಂಡ್ರೆ ನಿದ್ದೆ. ಹಾಗಾಗಿ 24 hoursಲ್ಲಿ ನಾವು ಫುಲ್ ಅವೇಕಾಗೇ ಇರ್ತೀವಿ ಈಗ.
ಮಲ್ಕೋಪ್ಪ ಪ್ಲೀಸ್. ಅವನು ಈಗ ಎದ್ದಿದ್ದಾನೆ, ಫುಲ್ ಆಟ ಆಡೋ ಮೋಡಲ್ಲಿದ್ದಾನೆ. ಅವ್ನು ಮಲ್ಗೋವರೆಗೂ ಇಬ್ಬರು ನಾವಿಬ್ರು ಎದ್ದಿರೋಣ. ಇನ್ನೇನು ಮಾಡೋದು, ನಿದ್ದೆ ಬರ್ತಾ ಇದೆ. ಆದರೆ ಇಟ್ಸ್ ಟೈಮ್ ಟು ಪ್ಲೇ. ಯಾಕಪ್ಪ ಫುಲ್ ರೆಡಿ ಆಗ್ತಿದ್ದ ಅವನಂತೂ ಆಟಾಡ ಕರೀತದೆ ನನ್ನ. ಹ್ಞೂ, ಬರ್ಬೇಕಂತ ನೋಡು, ಆಟಾಡ್ಬೇಕಂತ ಅವನ ಜೊತೆ. ನಾನು 24/7 ರೆಡಿ. ಹಿಂಗಿಟ್ಕೊಂಡಿದ್ದಾನೆ. ಜೈ ಸಿಂಬ. ಜೈ ಸಿಂಬ. ಮನಸ್ಫೂರ್ತಿಯಾಗಿ ವಿಶ್ ಮಾಡಿರೋ ನಿಮ್ಮೆಲ್ರಿಗೂ ನಮ್ಮೂರ ಜನದ ಕಡೆಯಿಂದ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಸೋ ಗೈಸ್, ಇವನ್ನ ಮಲಗಿಸ್ಬಿಟ್ಟು ನಾವು ಮಲ್ಕೊಳ್ಳೋದೇ ಕೆಲಸ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಮೀಟ್ ಮಾಡ್ತೀವಿ. ಹೋಗೋ ಮುಂಚೆ ನೀವೆಲ್ಲರೂ ಎಂಜಾಯ್ ಮಾಡ್ತಾ ಮಸ್ತ್ ಮಜಾ ಮಾಡ್ತಾ ಇರಿ. ಆ್ಯಂಡ್ ಹಂಗೆ ನಮಗೆ ನಡೀತಾನೇ ಇರುತ್ತೆ ಹಿಂಗೆ. ಬಾಯ್.